हाय फ्रेंड्स, वेलकम टू माय चैनल लाइफस्टाइल विद जननी। इवत्तु नान माड़क होरटिरो अंत रेसिपी तोगरी काळीन परोठा अथवा पराठा, तुम्बा यमी आगिरुत्ते। सो बन्नी हागाद्रे हेगे माडोदु अंत नोडोण। मोदलिगे पराठा माडोदिक्के हिट कलिस्कोळ्ळोण। ಒಂದು ಪಾತ್ರೆ ತಗೊಳ್ಳಿ, 1 ಕಪ್ ಅಷ್ಟು ಗೋಧಿ ಹಿಟ್ಟು, 1 ಟೇಬಲ್ಸ್ಪೂನ್ ಅಷ್ಟು ಮೈದಾ, 1/2 ಟೀಸ್ಪೂನ್ ಅಷ್ಟು ಉಪ್ಪು, 1/4 ಚೂರ್ಚೂರೆ ನೀರ್ ಹಾಕೊಂಡು ಕಲಸ್ಕೊ। ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದು ಇರಬೇಕು। ನೋಡಿ, ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಕನ್ಸಿಸ್ಟೆನ್ಸಿ ಇದೆ। ಇದಕ್ಕೆ ಈಗ 1/2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 10-15 ಮಿನಿಟ್ಸ್ ಇದನ್ನ ಮುಚ್ಚಿಟ್ಬಿಡಿ। ಈಗ ತೊಗರಿ ಕಾಳಿನ ಫಿಲ್ಲಿಂಗ್ ಮಾಡ್ಕೊಳ್ಳೋಣ। ಅದಕ್ಕೆ ಫಸ್ಟ್ ಒಂದು ಮಿಕ್ಸರ್ ಇಟ್ ಪಾತ್ರೆ ಇಟ್ಕೊಳ್ಳಿ। ಅದಕ್ಕೆ 1 ಕಪ್ ಅಷ್ಟು ತೊಗರಿ ಕಾಳು ಹಾಕೊಳ್ಳಿ, 2 ಹಸಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು। ನೀರ್ ಹಾಕೊಳ್ತಾ ಇದೀನಿ 1/4 ಕಪ್ ಅಷ್ಟು। ಇದನ್ನ ಸ್ವಲ್ಪ ದಪ್ಪಗೆ ಗ್ರೈಂಡ್ ಮಾಡ್ಕೋಬೇಕು, ಅಂದ್ರೆ ತುಂಬಾ ಪೇಸ್ಟ್ ಆಗಬಾರದು, ಸ್ವಲ್ಪ ಗಟ್ಟಿ ಇರಬೇಕು। ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ। ಆಗಿದೆ ಇದೀವಾಗ ನೋಡಿ, ಇಷ್ಟು ದಪ್ಪ ಆಗಬೇಕು। ಈ ಕನ್ಸಿಸ್ಟೆನ್ಸಿ ಸ್ಟಫಿಂಗ್ ಮಸಾಲಾ ಮಾಡ್ಕೊಳ್ಳಕ್ಕೆ ಸ್ಟೌ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ। ಗ್ಯಾಸ್ ಆನ್ ಮಾಡ್ಕೊಳ್ಳಿ। 2 ಸ್ಪೂನ್ ಅಷ್ಟು ಎಣ್ಣೆ, 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ, ಚೂರ್ ಇಂಗು ಫ್ರೈ ಮಾಡ್ಕೊಳ್ಳಿ। ಏನು ಮಿಕ್ಸ್ಚರ್ನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ। ಫ್ರೈ ಮಾಡ್ಕೊಳ್ಳಿ। ಇದಕ್ಕೆ ಈಗ 1 ಟೀಸ್ಪೂನ್ ಗರಂ ಮಸಾಲ, 1 ಟೀಸ್ಪೂನ್ ಉಪ್ಪು, 1/2 ಟೀಸ್ಪೂನ್ ಸಕ್ಕರೆ, 1/2 ಟೀಸ್ಪೂನ್ ಜೀರಿಗೆ ಪುಡಿ, 1/2ದಷ್ಟು ಲಿಂಬೆಹಣ್ಣು। ಇದನ್ನ ಫ್ರೈ ಮಾಡಿ। ಸ್ವಲ್ಪ ದಪ್ಪ ಆಗಬೇಕು, ಚೂರು ಉದ್ರುದ್ರ ಆಗಬೇಕು। ಚೂರು ಅರಿಶಿನನು ಹಾಕೊಳ್ಳೋಣ। ಫೈನಲ್ ಆಗಿ 1/2 ಟೀಸ್ಪೂನ್ ಅಷ್ಟು ಶುಂಠಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ।
ಇದು ಆಪ್ಷನಲ್ ಶುಂಠಿ ಪೇಸ್ಟು ಬೇಕಿದ್ರೆ ಹಾಕೋಬಹುದು ಸೊ ಇದನ್ನ 10 ಮಿನಿಟ್ಸ್ ಇದೆ ತರ ಫ್ರೈ ಮಾಡ್ತಾ ಇದಿ ಅವಾಗ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಅದು ಇದು ಇವಾಗ ಗಟ್ಟಿ ಆಗಿದೆ ಈ ಫಿಲ್ಲಿಂಗ್ ಇವಾಗ ಆರಕ್ಕೆ ಬಿಡಬೇಕು ಪರೋಟಾ ಲಟ್ಟಿಸ್ಕೊಳ್ಳಕ್ಕೆ ಫಸ್ಟ್ ಗೆ ಚಪಾತಿ ತವಾ ಕಾಯಕ್ಕೆ ಇಟ್ಬಿಡೋಣ ನೋಡಿ ಇದು ಹೇಗೆ ಪುಡಿ ಪುಡಿ ಆಗಿದೆ ಅಂತ ಫೀಲಿಂಗ್ ಈ ಟೆಕ್ಸ್ಚರ್ ಬರಬೇಕು ಹಿಟ್ಟು ಕೂಡ ರೆಡಿ ಇದೆ ಇವಾಗ ಲಟ್ಟಿಸ್ಕೊಳ್ಳೋಣ ಒಂದು ಹಿಟ್ಟು ತಗೊಳ್ಳಿ ಹೀಗೆ ಅದ್ಗೊಳ್ಳಿ ಇಷ್ಟಾದ್ರೆ ಸಾಕು ಈಗ ಇದೇನ್ ಫಿಲ್ಲಿಂಗ್ ಇದೆ ಹೀಗೆ ಬಾಲ್ ತರ ಮಾಡ್ಕೊಂಡು ಅದರೊಳಗಡೆ ಇಟ್ಕೊಳ್ಳಿ ಈ ತರ ಆಗಬೇಕು ಹಿಟ್ಟಲ್ಲಿ ಅದ್ಗೊಂಡು ಇದನ್ನ ಲಟ್ಟಿಸ್ಕೊಳ್ಳಿ ಇಷ್ಟು ದೊಡ್ಡದಾದ್ರೆ ಸಾಕು ನೋಡಿ ಆಗಿದೆ ಫಿಲ್ಲಿಂಗ್ ಎಲ್ಲ ಕಾಣಿಸ್ತಿದೆ ಅಲ್ಲ ಇದನ್ನ ತವದ ಮೇಲೆ ಹಾಕೊಂಡು ಚಪಾತಿ ಹಿಟ್ ತರ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸಬೇಕು ಅದರ ಮೇಲೆ ತುಪ್ಪ ಹಾಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಥವಾ ಬೆಣ್ಣೆ ಕೂಡ ಹಾಕೋಬಹುದು ನೋಡಿ ಅದು ಹೇಗೆ ಉಬ್ಬುತ್ತಿದೆ ಅಂತ ಈ ಸೈಡ್ ಕೂಡ ತುಪ್ಪ ಹಾಕೊಳ್ಳಿ ಬಿಸಿ ಬಿಸಿಯಾದ ಪರೋಟ ರೆಡಿ ಇದೆ ಥ್ಯಾಂಕ್ ಯು ಸೋ ಮಚ್